ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ಇಬ್ಬರು ಗಾಯಗೊಂಡ ಘಟನೆ ನಡೆದಿದೆ ಶಿರಾಳಕೊಪ್ಪ ಬಸ್ ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸಿದ್ದು ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಶಿರಾಳಕೊಪ್ಪದಲ್ಲಿ ಸಂತೆ ನಡೆಯುತ್ತಿದ್ದು ಈ ವೇಳೆ ಸ್ಫೋಟ ಸಂಭವಿಸಿದ ಕಾರಣ ಜನರು ಆತಂಕಗೊಂಡಿದ್ದರು ಸ್ಫೋಟದ ಬಳಿಕ ತಪಾಸಣೆ ನಡೆಸಿದ ಪೊಲೀಸರಿಗೆ ಸ್ಥಳದಲ್ಲಿ ಗ್ಯಾಸ್ ಸ್ಟೌವ್ ಮಾದರಿಯ ವಸ್ತು ಸ್ಫೋಟಗೊಂಡಿರುವುದು ಪತ್ತೆಯಾಗಿದೆ ಆದರೆ ಸಂತೆಗೆ ಬಂದಿದ್ದ ಹಾವೇರಿ ಮೂಲದ ಉಮೇಶ್ ಹಾಗೂ ರೂಪಾ ದಂಪತಿ ತಂದಿದ್ದ ಬ್ಯಾಗ್ನಲ್ಲಿ ಈ ಸ್ಫೋಟಕ ಇತ್ತು ಎಂದು ಹೇಳಲಾಗಿದೆ ಕಾಡು ಪ್ರಾಣಿಗಳ ಬೇಟೆಗೆ ಬಳಸುವ ಸ್ಫೋಟಕವಾಗಿದ್ದು ಸಂತೆಗೆ ಬಂದಿದ್ದ ದಂಪತಿ ಅಂಗಡಿ ಬಳಿ ಬ್ಯಾಗ್ ಇರಿಸಿದಾಗ ಈ ಸ್ಫೋಟ ನಡೆದಿರುವುದಾಗಿ ಮಾಹಿತಿ ಲಭ್ಯವಾಗಿದೆ ಪತ್ತೆಯಾಗಿರುವ ಸ್ಫೋಟಗೊಂಡಿರುವ ಗ್ಯಾಸ್ ಸ್ಟೌವ್ ಮಾದರಿ ವಸ್ತು ಪತ್ತೆಗೂ ದಂಪತಿಗಳ ಬ್ಯಾಗಿನಲ್ಲಿ ಸ್ಫೋಟಕ ಇತ್ತು ಅನ್ನೋ ವಿಚಾರದ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸಿದೆ ಈ ಬಗ್ಗೆ ತನಿಖೆ ಕೈಗೆತ್ತಿಕೊಂಡಿರುವ ಶಿರಾವಕೊಪ್ಪ ಪೊಲೀಸರು ಉಮೇಶ್ ಹಾಗೂ ರೂಪಾ ದಂಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ